ಪಂಚಾಯಿತಿ ಯೋಜನೆ ಅಡಿಯಲ್ಲಿ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳು ಮತ್ತು ಸರ್ಕಾರಿ ಶಾಲೆಗಳಿಗೆ 25 ಲಕ್ಷ ಅನುದಾನದಲ್ಲಿ ಕ್ರೀಡೋಪಕರಣಗಳು ಮತ್ತು ಪೀಠೋಪಕರಣಗಳನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿತರಣೆ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿಯನ್ನು ಅಮೃತ ಗ್ರಾಮ ಪಂಚಾಯಿತಿ ಯೋಜನೆಯಡಿಯಲ್ಲಿ ಆಯ್ಕೆ ಮಾಡಿದ್ದು, ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳಿಗೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಕ್ರೀಡೋಪಕರಣಗಳು ಮತ್ತು ಪೀಠೋಪಕರಣಗಳನ್ನು ಕಸ್ತೂರಿಬಾ ಶಾಲೆಯ ಆವರಣದಲ್ಲಿ ವಿತರಣೆ ಮಾಡಿದರು. ಇನ್ನು ಈ ವೇಳೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಕೇವಲ ಬಡ ಕೂಲಿ ಕಾರ್ಮಿಕರ ಮಕ್ಕಳು ಮಾತ್ರ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಅವರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸರ್ಕಾರ ಈ ಯೋಜನೆ ಕಾರ್ಯರೂಪಕ್ಕೆ ತಂದಿದ್ದು, ಶಿಕ್ಷಕರು ನೀಡಿರುವ ಉಪಕರಣಗಳನ್ನು ಸಮರ್ಪಕವಾಗಿ ಉಪಯೋಗಿಸಬೇಕು ಎಂದರು. ಇನ್ನು ಮುಂದಿನ ವರ್ಷದಿಂದ ಮಕ್ಕಳಿಗೆ ಸೈಕಲ್ ನೀಡಬೇಕೆಂದು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚಿಸಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದು, ಮುಂದಿನ ವರ್ಷದಿಂದ ಸೈಕಲ್ಗಳನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ನಮ್ಮ ತಿರುಮಣಿ ಪಂಚಾಯಿತಿಯಲ್ಲಿ ಅಮೃತ ಯೋಜನೆ ಅಂತ ಒಂದು ಯೋಜನೆ ಬಂತು. ಅದರಲ್ಲಿ ಒಂದು ತಾಲೂಕಿನಲ್ಲಿ ಒಂದು ಪಂಚಾಯಿತಿ ಕೇಳಿತ್ತು, ಸಮಗ್ರ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮ. ಆ ವಿಚಾರವಾಗಿ ಗುಡಿಬಂಡೆಯಲ್ಲಿ ತಿರುಮಣಿ ಪಂಚಾಯತ್ ಆಯ್ಕೆ ಮಾಡಿಕೊಂಡಿದ್ದೀವಿ. ಅದರ ಸಲುವಾಗಿ ಇವತ್ತು 25 ಲಕ್ಷ ರೂಪಾಯಿಗಳು ಅಂಗನವಾಡಿ ಸ್ಕೂಲ್ ಮಕ್ಕಳಿಗೋಸ್ಕರ ಪೀಠೋಪಕರಣಗಳು, ಅದರದ್ದೇನಾದರೂ ಕಾಂಪೌಂಡ್ ಇರ್ಬೋದು, ಪೇಂಟಿಂಗ್ ಎಲ್ಲ ಸೇರಿ ಇವತ್ತು 25 ರೂಪಾಯಿ ವೆಚ್ಚದಲ್ಲಿ ನಾವು ಸರ್ಕಾರದಿಂದ ಅನುಮೋದನೆಗೊಂಡ ಕಾರ್ಯಕ್ರಮದಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ. ಎಲ್ಲರನ್ನೂ ಕರೆದು ಎಲ್ಲ ಸ್ಕೂಲ್ ಟೀಚರ್ಸ್ ಇಲ್ಲಿಗೆ ಕರೆದು ಅವ್ರ ಕೈಗೆ ಎಲ್ಲ ಹಸ್ತಾಂತರ ಮಾಡಿದ್ದೀವಿ. ಇದು ಬಹಳ ಒಳ್ಳೆಯ ಕಾರ್ಯಕ್ರಮ ನಾನು ಭಾವಿಸಿದ್ದೆ. ಯಾಕಂದರೆ ಅಂಗನವಾಡಿ ಮತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ಈ ಥರ ದೈಹಿಕವಾಗಿ ಸದೃಢರಾಗಕ್ಕೆ ಇದೊಂದು ಕಾರಣ ಆಗುತ್ತೆ. ಅದಕ್ಕೆ ನಾವು ಕೊಟ್ಟಿದ್ದೀವಿ. ಮಕ್ಕಳು ಇದನ್ನು ಸದ್ವಿನಿಯೋಗ ಮಾಡ್ಕೋಬೇಕು, ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅಂತ ನನ್ನ ಆಸೆ. ಸರ್, ಈಗ ಒಂದು ಪಂಚಾಯತಿ ಕೊಟ್ಟರೆ ಮತ್ತೆ ಇನ್ನ ಕೆಲವರು ಪಂಚಾಯತಿಗಳು ಇದೇನಾಗಿದೆ ಅಂದ್ರೆ ಈ ಕಾರ್ಯಕ್ರಮ ಅಮೃತ ಯೋಜನೆ ಅಂತ ಬಂದಿತ್ತು. ಆ ಯೋಜನೆಯಲ್ಲಿ ನಮಗೆ ಸರ್ಕಾರ ನಿಗದಿ ಮಾಡಿದ್ದು ಒಂದು ಪಂಚಾಯತಿ ಮಾತ್ರ, ಅದ್ರ ಸಲುವಾಗಿ ಬಂದಿದೆ. ಈ ಸಲ ಬಂದರೆ ಇನ್ನೊಂದು ಪಂಚಾಯತಿ ಆಯ್ಕೆ ಮಾಡ್ಕೊಳ್ತೀವಿ. ಹೀಗೆ ಒಂದು ಐ ಥಿಂಕ್ ಈ ಒಂದು 5 ವರ್ಷದೊಳಗಡೆ ಎಲ್ಲ ಗ್ರಾಮ ಪಂಚಾಯತಿ, ಎಲ್ಲ ಶಾಲೆಗಳಿಗೂ, ಎಲ್ಲ ಅಂಗನವಾಡಿ ಕಾಂದ್ರೆ ಈ ಥರ ಸರ್ಕಾರದಿಂದ ಕೊಡಿಸ್ತೀನಿ. ಹೆಚ್ಚು ಕಮ್ಮಿ ಸರ್ಕಾರದಿಂದ ಬರಲಿಲ್ಲ ಅಂದರೆ ನಾನು ವೈಯಕ್ತಿಕವಾಗಲಿ ಯಾರ ದಾನದ ಮುಖದ ಕೊಡಿಸೋದು ನನ್ನ ಜವಾಬ್ದಾರಿ. ನೆಕ್ಸ್ಟ್ 5 ವರ್ಷ ಆದಮೇಲೆ ನನಗೆ ಆನ್ಸರ್ ಕೊಡ್ತೀನಿ. ನಾವು ಅಸೆಂಬ್ಲಿಯಲ್ಲಿ ಮಾತನಾಡಿದ್ದೀವಿ, ಬರೋ ವರ್ಷದಿಂದ ಕೊಡ್ತೀನಿ ಅಂತ. ಈ ಸಲ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ಬರೋ ವರ್ಷದಿಂದ ಕೊಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಹೋಗಿದ್ದೀವಿ, ಒಂದು ಟೀಮು ಅದರಲ್ಲಿ ಮಾತು ಕೊಟ್ಟಿದ್ದಾರೆ. ಬರೋ ವರ್ಷದಿಂದ ಬೈಸಿಕಲ್ ಕೂಡ ಕೊಡುವಂಥ ಕಾರ್ಯಕ್ರಮ ನಾವು ಮಾಡ್ತೀವಿ. ಮತ್ತೆ ಬಸ್ ಡಿಪೋ ಬಗ್ಗೆ ನೀವು ಕೇಳಿದ್ರಿ, ಅದು ಮತ್ತೆ ಅದನ್ನು ಇದಾಗಿ ಬಸ್ ಡಿಪೋ ಬಗ್ಗೆ ಕೇಳಿದ್ದೆ, BJP ಅವರು ಇದ್ದು ಗಲಾಟೆ ಮಾಡಿದಾಗ. ಆದರೂ ಅದ್ರ ಮುಂಚೆ ಮಾನ್ಯ ಸಚಿವರು ನಾನು ಭೇಟಿ ಮಾಡಿದ್ದೀನಿ, 100% ಡಿಪೋ ಕೊಡೋದು ಗ್ಯಾರಂಟಿ. ಆನ್ಸರ್ ಕೊಡ್ತಾರೆ, ಆ ಸೌಂಡ್ ಕೇಳಿಸಲಿಲ್ಲ ಅಂದರು. ಅವ್ರು ಮಾತಾಡ್ತಾರೆ, ನಾನು ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಈ ವರ್ಷ ಬರೋ ವರ್ಷದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಆನ್ಸರ್ ತಗೊಂಡು ಅದು 1 ವೀಕ್ ಆಗುತ್ತೆ ಆನ್ಸರ್ ನಮ್ಮ ಕೈ ಸಿಗುತ್ತೆ. ಬಂದು ತಮ್ಮ ಮಾಧ್ಯಮಿತರನ್ನು ಕರೆದು ನಾನು ಪ್ರೆಸ್ ಮೀಟ್ ಮಾಡಿ ಅದನ್ನು ಘೋಷಣೆ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ವೇಳೆ ತಿರುಮಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ, ತಹಶೀಲ್ದಾರ್ ಮನೀಷ, ಇಒ ಹೇಮಾವತಿ, ಬಿಇಒ ಮುನೇಗೌಡ, ತಿರುಮಣಿ PDO ಶ್ರೀನಿವಾಸ್, ಉಪಾಧ್ಯಕ್ಷೆ ನಾಗವೇಣಿ ಸೇರಿದಂತೆ ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯರು, ಸರ್ಕಾರಿ ಶಾಲಾ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು ಭಾಗವಹಿಸಿದ್ದರು.